शुभ संजे एल्ला बीएससी फर्स्ट सेम विद्यार्थिगळिगे इंदिन कवन निमगे सोमनाथपुरद देवालय कुवेंपु अवर नाल्कने कवन सोमनाथपुरद देवालय कुवेंपु अवर नाल्कु कवनगळल्लि इदु कोनेय कवन निमगे कुवेंपु अवर अनिकेतन देवर गुंचु माडिदनु इंदिन देवरु हागू ईग सोमनाथपुरद देवालय ಈ ದೇವಾಲಯದ ಬಗ್ಗೆ ಏನು ಹೇಳಲಿಕ್ಕತ್ತಾರೆ ಕುವೆಂಪು ಅವರು ಅನ್ನೋದನ್ನು ನೋಡೋಣ. ಅಂದರೆ ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಅವೇನಾಗಿರ್ತವೆ ಅಂದರೆ ಶಿಲ್ಪಕಲೆಗಳ ಒಂದು ಕೇಂದ್ರ ಬಿಂದು ಕೂಡ ಆಗಿರ್ತವೆ ಅಂತ ಹೇಳ್ಬೋದು. ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಮ್ಮ ಕರ್ನಾಟಕದ ದೇವಾಲಯಗಳು ಅತಿ ಹೆಚ್ಚಿನ ಮಹತ್ವವನ್ನು ನೀಡಿರುವುದನ್ನು ಕಾಣುತ್ತೇವೆ. ಅಂದರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಅವರು ಒಂದು ಉತ್ತುಂಗದ ಒಂದು ಅವಸ್ಥೆ ಒಳಗಿದ್ದರು ಅಂದರೆ ಬಹಳ ಸಿರಿ ಸಂಪತ್ತಿನಿಂದ ಕೂಡಿದಂತಹ ಒಂದು ಸಾಮ್ರಾಜ್ಯ ಆಗಿತ್ತಂದ್ರೆ ಅವರು ಕಟ್ಟಿರುವಂತಹ ಕಟ್ಟಡಗಳ ಆಧಾರದ ಮೇಲೆ ದೇವಾಲಯಗಳಿರ್ಬೋದು ಒಂದು ಅರಮನೆ ಇರ್ಬೋದು ಇವುಗಳ ಮೇಲೆ ಅವರ ಸಾಮ್ರಾಜ್ಯ ಯಾವ ರೀತಿ ನಡೆಸಿದ್ರು ಅನ್ನೋದನ್ನು ತಿಳ್ಕೊಬಹುದು ನಾವು. ಯಾಕಂದರೆ ಆಗಿನ ಕಾಲದಲ್ಲಿ ಒಂದು ಪುಸ್ತಕಗಳು ಬರವಣಿಗೆಗಳಿರಲಿಲ್ಲ. ಹಾಗಾಗಿ ಅವರು ಏನು ಮಾಡ್ತಿದ್ರು ಅಂದರೆ ಈ ಕಟ್ಟಡಗಳ ಮೇಲೆ ಕಲೆ ವಾಸ್ತುಶಿಲ್ಪಗಳ ಒಂದು ನರ್ತಕಿ ಕುಣಿಯೋದು ಅಥವಾ ಹಾಡು ಹಾಡೋದು. ಈಗ ನೀವು ಹಂಪಿ ಸಾಮ್ರಾಜ್ಯದಲ್ಲಿ ತೆಗೆದು ನೋಡಿದ್ರೆ ಈ ವಿಜಯನಗರ ಸಾಮ್ರಾಜ್ಯ ತೆಗೆದು ನೋಡಿದ್ರೆ ಅಲ್ಲಿ ಸುಮಾರು ಒಂದು ಸ್ಮಾರಕಗಳನ್ನು ನೋಡಲಿಕ್ಕೆ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಅವರ ಆಳ್ವಿಕೆ ಕಾಲದಲ್ಲಿ ಒಂದು ಉತ್ತುಂಗದ ಅವಸ್ಥೆ ಒಳಗಿತ್ತು ಅನ್ನೋದನ್ನು ನೋಡಬೇಕಾದ್ರೆ ಅವರ ಒಂದು ಸ್ಮಾರಕಗಳನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಅವು ಜೀವಂತವಾಗಿರುವುದನ್ನು ನೋಡ್ತೀವಿ. ಅಂದರೆ ಇತಿಹಾಸವನ್ನು ಸಾರಿ ಹೇಳುವಂತಹ ಇವತ್ತಿಗೂ ಅವರು ಆಳಿ ಹೋಗಿದ್ದು ಸುಮಾರು 1347 ಇಸ್ವಿಯಲ್ಲಿ ಇರ್ಬೋದು. ಆದರೆ ಅದು ಇವತ್ತಿಗೂ 2020ನೇ ಕಾಲದಲ್ಲಿಯೂ ಕೂಡ ಅದನ್ನು ಹೋಗಿ ತೆಗೆದು ನೋಡಿದಾಗ ಆ ಒಂದು ವಾಸ್ತುಶಿಲ್ಪವನ್ನು ಒಂದು ಕಲೆಯನ್ನು ಎತ್ತಿ ಹಿಡಿಯುವಂಥ ಪ್ರಸಂಗಗಳನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಕರ್ನಾಟಕದ ಯಾವ ದೇವಾಲಯ ಭಾರತದ ಸಾಂಸ್ಕೃತಿಕ ತೊಟ್ಟಿಲು ಅಂತ ಕರೆಯೋದು ಕರ್ನಾಟಕ. ಕಲೆ ಮತ್ತು ವಾಸ್ತುಶಿಲ್ಪಗಳ ತವರು ಅಂತ ಕರೆಯೋದು ಕರ್ನಾಟಕವನ್ನು. ಯಾಕಂದ್ರೆ ಅಷ್ಟೊಂದು ದೇವಾಲಯಗಳವ, ಅಷ್ಟೊಂದು ಸಂಪದ್ಭರಿತವಾದಂಥ ದೇವಾಲಯಗಳವ ಇವತ್ತಿಗೂ ಕೂಡ. ಯಾಕೆ ಕರ್ನಾಟಕ ಒಂದು ಉತ್ತುಂಗ ಶಿಖರದಲ್ಲಿ ಇತ್ತು ಆಗಿನ ಕಾಲದಲ್ಲಿ ಇತಿಹಾಸ ತಕ್ಕಂದು ನೋಡ್ರಿ, ಅನೇಕ ರಾಜಮನೆತಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಕೊಡುಗೆಗಳು ಕೊಟ್ಟಾರ ಅನ್ನೋದನ್ನು ಆ ದೇವಾಲಯಗಳಿಂದ ನಾವು ನೋಡಲಿಕ್ಕೆ ಸಿಗ್ತೀವಿ. ಇಲ್ಲಿ ಕುವೆಂಪು ಅವರು ಒಂದು ಸೋಮನಾಥಪುರ ದೇವಾಲಯದ ಬಗ್ಗೆ ಹೇಳಿರ್ತಾರೆ, ಅದರ ಅಂದ ಚಂದದ ಬಗ್ಗೆ ಅವರ ಒಂದು ಕವನದಲ್ಲಿ ಏನು ಹೇಳ್ತಾರಪ್ಪ ಅವರು ಅಂದರೆ, ಆ ದೇವಾಲಯವನ್ನು ಒಂದು ಸಲ್ತಿ ನೋಡಿದ್ರೆ ಆ ಕಲೆಗಾರನ ಒಂದು ಆ ಒಂದು ಅಭಿರುಚಿಯನ್ನು ನಾವು ನೋಡಲಿಕ್ಕೆ ಬಹಳ ಹಾಗೆ. ಈ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಬರವಣಿಗೆ ಅಂದರೆ ಓದು ಬರಹಕ್ಕೆ ಇದು ಇರಲಿಲ್ಲ. ಅಂದರೆ ಯಾವ ರೀತಿ ಅವರು ಒಂದು ಅಭ್ಯಾಸ ಮಾಡ್ತಿದ್ದರು ಅಂದರೆ ಇದೇ ಶಿಲ್ಪಕಲೆಗಳ ಕೆತ್ತನೆಯ ಮೇಲೆ. ಅಂದರೆ ದೇವಾಲಯ ಒಳಗೆ ದೇವಾಲಯ ಅಂದರೆ ಒಂದು ದೇವರ ಗರ್ಭಗುಡಿ ಸುತ್ತ ಒಂದು ಅದು ಅಷ್ಟೇ ಸೀಮಿತ ಆಗಿರದೆ ಸುತ್ತಮುತ್ತಲಿನ ಕಂಬಗಳ ಮೇಲೆ ಒಂದು ಚಿತ್ರಣ ನೋಡಬೇಕು, ಕೆತ್ತನೆ ನೋಡಬೇಕು. ಆಮೇಲೆ ಸುತ್ತಮುತ್ತ ಗೋಪುರಕ್ಕೆ ಮೇಲೆ ಕಳಸಕ್ಕೆ ಇರುವಂತಹ ಗೋಪುರ ಏನಿರ್ತದೆ ಅದ್ರ ಸುತ್ತಮುತ್ತ ಒಂದು ಕಲೆ ವಾಸ್ತುಶಿಲ್ಪವನ್ನು ಅದು ಕೆತ್ತನೆ ನೋಡಬೇಕು. ಅದರ ಯಾವ ರಾಜ ಏನನ್ನು ಮಾಡಿದನು ಅವೆಲ್ಲವನ್ನು ಸಾರಿ ಸಾರಿ ಹೇಳುವಂಥ ಗುಣ ಆ ದೇವಾಲಯದಲ್ಲಿರ್ತದೆ. ಅವತ್ತು ಬರೇ ದೇವರ ಒಂದು ಅಸ್ತಿತ್ವಕ್ಕಿರುವಂತಹ ಬೆಲೆಕ್ಕಿಂತ ಅದರ ಸುತ್ತಮುತ್ತಲಿರುವ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಅಷ್ಟೊಂದೇ ಮಹತ್ವವಾದದ್ದು. ಇವತ್ತಿಗೂ ಕೂಡ ಕರ್ನಾಟಕದ ಸುತ್ತ ಇವತ್ತಿಗೂ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದ ಇವತ್ತಿಗೂ ಕರ್ನಾಟಕದ ದೇವಾಲಯಗಳನ್ನು ನೋಡಲಿಕ್ಕೆ ಆ ಸಾಮ್ರಾಜ್ಯದ ಅರಸು ಮನೆತನಗಳನ್ನು ದರ್ಶನ ಮಾಡಲಿಕ್ಕೆ ಇವತ್ತಿಗೂ ಕೂಡ ಹೊರದೇಶದಿಂದ ಬರ್ತಾ ಇರ್ತಾರೆ ಯಾತ್ರಿಕರು. ಅಂದರೆ ಏನು ಅವರ ಏನನ್ನು ನೋಡಲಿಕ್ಕೆ ಇತಿಹಾಸವನ್ನು ಅವರು ಆ ಹೊರಗಿನ ದೇಶದವರಿಗೆ ಅಷ್ಟೊಂದು ಕುತೂಹಲ ಯಾಕಿರ್ಬೋದು, ಅಷ್ಟೊಂದು ಶ್ರೀಮಂತ ಭರಿತವಾದಂಥ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಂದು ಅಸ್ತಿತ್ವದಲ್ಲದ ಅಂತ ಆ ಒಂದು ಕಲೆ ವಾಸ್ತುಶಿಲ್ಪ ಅವೆಲ್ಲ ದೇವಾಲಯಗಳ ಮೇಲೆ ನೋಡ್ಬೋದು ನಾವು. ಅಷ್ಟೊಂದು ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ. ಒಂದು ಕಲ್ಲನ್ನು ಒಂದು ಸಾಮಾನ್ಯವಾದ ಕಲ್ಲನ್ನು ಒಂದು ಯಾವುದೋ ಒಂದು ರೂಪ ಕೊಡಬೇಕಾದ್ರೆ ನಮಗೆ ಎಷ್ಟೋ ಒಂದು ದಿವಸಗಳು ಹಿಡಿತಾವೆ.
ಆದ್ರೆ ಅಲ್ಲಿ ಏನಾಗ್ಯದ ಅಂದ್ರೆ ಇಡೀ ಒಂದು ದೇವಾಲಯಕ್ಕೆ ಇಷ್ಟೊಂದು ತಾಳ್ಮೆ ಶಕ್ತಿಯಿಂದ ಕಲೆಗಾರನು ಆ ಒಂದು ರೂಪ ಕೊಟ್ಟಿರಬಹುದು. ಏನನ್ನ ಹೇಳಲಿಕ್ಕೆ ಬಯಸ್ತಾನ ಅನ್ನೋದು 13-14 ಶತಮಾನದಲ್ಲಿ ಆತ ಏನನ್ನ ಹೇಳಲಿಕ್ಕೆ ಬಯಸ್ತಾನ ಅನ್ನೋದನ್ನ ಇವತ್ತು 21ನೇ ಶತಮಾನದಲ್ಲಿ ನಾವು ಅರ್ಥ ಮಾಡ್ಕೋತೀವಿ ಅಂದ್ರೆ ಆ ಒಂದು ಶಕ್ತಿ ಆ ಕಲೆಗಿದೆ ಅಂತ ಹೇಳ್ತೀವಿ. ಅಲ್ಲಿ ಯಾವುದು ಓದು ಬರಹ ಏನು ಬೇಕಾಗಿಲ್ಲ. ಅಂದ್ರೆ ಅಲ್ಲಿ ಒಂದು ಮಾಡಿರುವಂತ ಆ ಒಂದು ಕಲೆಗಾರನ ಮನಸ್ಸಿನ ಭಾವನೆಗಳನ್ನ ಆ ಕೆತ್ತನೆಯ ಮೂಲಕ ತಿಳಿಸಿ ಹೇಳೋಣ ಈ ಒಂದು ಕವಿಯ ಆಶಯ ಈ ಕವನ. ಅಂದ್ರೆ ಇವತ್ತಿಗೂ ಕೂಡ ನಾವು ಕಟ್ಟಿ ಆಳಿ ಹೋದಂತ ರಾಜಮನೆತನಗಳಿಲ್ಲ, ಕಟ್ಟಿಸಿದಂತ ರಾಜರುಗಳಿಲ್ಲ, ಕೆತ್ತನೆ ಮಾಡಿದಂತ ಕುಶಲಕರ್ಮಿಗಳಿಲ್ಲ, ಅವ್ರು ಯಾರು ಇಲ್ಲ, ಆದ್ರೂ ಹಿಂಗೆ ಇದ್ದಿರಬಹುದು ಅನ್ನೋ ಒಂದು ಊಹೆ ನಮ್ಮಲ್ಲಿ ಯಾಕೆ ಬರ್ಬೋದು ಅಂದ್ರೆ ಆ ಒಂದು ಆಧಾರದ ಮೇಲೆ, ಆ ಒಂದು ಉತ್ತುಂಗದ ಒಂದು ವಿಚಾರದ ಮೇಲೆ. ಅಷ್ಟೊಂದು ಸಂಪತ್ ಭರಿತವಾಗಿತ್ತು ಆ ಒಂದು ಸಾಮ್ರಾಜ್ಯ. ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ಇದು ಮಾಡ್ತಾ ಇದ್ರು, ಅಥವಾ ಒಂದು ಪ್ರಜೆಗಳನ್ನ ಹೆಂಗ್ ನೋಡ್ಕೋತಾ ಇದ್ರು, ಅವೆಲ್ಲ ಆ ಒಂದು ಕಲೆಯಲ್ಲಿ ನಾವು ನೋಡೋದನ್ನ ಸಿಗ್ತೇವೆ. ಅಂದ್ರೆ ಒಳಗಡೆ ಆ ಒಂದು ನಿಮ್ಗೆ ಇನ್ನೊಂದು ವಿರೂಪಾಕ್ಷ ದೇವಾಲಯ, ನಿಮ್ಮ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹದ್ದು. ಅದು ಯಾವ ಒಂದು ಶತಮಾನದಲ್ಲಿ ಮಾಡಿರುವಂತಹ ಒಂದು ಸುಮಾರು 800-800 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇದೆ ಅದು ದೇವಾಲಯಕ್ಕೆ. ಆದರೂ ಕೂಡ ಇವತ್ತಿಗೂ ಕೂಡ ಮೇಲೆ ಈ ಗೋಪುರದಲ್ಲಿ ಒಳಗಡೆ ದೇವಸ್ಥಾನದ ಪ್ರಾಂಗಣ ಭಾಗದಲ್ಲಿ ಅಲ್ಲಿ ಮೇಲೆ ಗಂಡು ಹೆಣ್ಣಿನ ನರ್ತನೆಯ ಚಿತ್ರಗಳನ್ನು ಗೊಂಬೆಗಳ ರೂಪದಲ್ಲಿ ಇಳಿಸ್ಯಾರ. ಅದರೊಳಗೆ ಆ ಗೊಂಬೆಗಳು ಹುಟ್ಟಿಕೊಂಡಿರುವಂಥ ಬಟ್ಟೆಗಳ ಮೇಲೆ ಬಣ್ಣದ ಒಂದು ಲೇಪನ ಮಾಡ್ಯಾರ. ಅದು ಇವತ್ತಿಗೂ ಅದರ ಬಣ್ಣ ಮಾಸಿಲ್ಲ. ಅಂದ್ರೆ ಅದು ಒಂದು ಆ ಒಂದು ಶಕ್ತಿ ಅದಕ್ಕೆ ಇರ್ತದ ಅಂತ. ಅಂದ್ರೆ ಇವತ್ತಿಗೂ ಕೂಡ ಮನೆಗೆ ಹಚ್ಚಿದ ಪೆಂಟುಗಳು ಒಂದು 5-6 ವರ್ಷ ಆದ್ಮೇಲೆ ಕಪ್ಪು ಬಿಟ್ಟಿರ್ತಾರೆ. ಅಂದ್ರೆ ಯಾವ ಒಂದು ಬಳಕೆ ಮಾಡಿರ್ಬೋದು ಒಂದು ಕೆತ್ತನೆಗಳು ಅಂತ ನಾವು ಇವತ್ತಿಗೂ ಕೂಡ ಆ ದೇವಾಲಯಗಳು, ಸುತ್ತಮುತ್ತಲಿನ ಲಲಿತ ಕಲೆಗಳು, ವಾಸ್ತುಶಿಲ್ಪಗಳು ಇವುಗಳನ್ನೆಲ್ಲ ನೋಡಿದಾಗ ಮಾತ್ರ ನಮ್ಮ ಕರ್ನಾಟಕ ಎಷ್ಟೊಂದು ಸಂಪತ್ ಭರಿತವರ ಕಲೆ ವಾಸ್ತುಶಿಲ್ಪವನ್ನು ಹೊಂದಿತ್ತು ಅನ್ನೋದನ್ನು ದೇವಾಲಯಗಳಿಂದ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಕುವೆಂಪು ಅವರು ಇದು ತೋಗೊಂಡಿದ್ರು ಸೋಮನಾಥಪುರ ದೇವಾಲಯ ಕೇವಲ ಒಂದು ಭಾಗ, ಒಂದು ಕವನ, ಒಂದು ದೇವರ ಗುಡಿ ಬಗ್ಗೆ ಹೇಳಿರ್ಬೋದು, ಉಲ್ಲೇಖ ಒಂದೇ ಕವನದ್ದು ಮಾಡಿರ್ಬೋದು. ಆದರೆ ಇವತ್ತಿಗೂ ಕೂಡ ಕರ್ನಾಟಕದ ತುಂಬ ಇರುವಂಥ ಎಲ್ಲ ದೇವಾಲಯಗಳು ಹಿಡಿಯಿರಿ, ರಾಜಮನೆತನಗಳು ಸುಮಾರು ಗಂಗರು, ಹೊಯ್ಸಳರು, ಕದಂಬರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದವರು, ಯಾರು ಪ್ರತಿಯೊಬ್ಬ ಸಾಮ್ರಾಜ್ಯದಲ್ಲಿ ದೇವಾಲಯಗಳನ್ನು ತೆಗೆದು ನೋಡಿದಾಗ ಈ ಒಂದು ಒಂದು ಗುಣಗಳನ್ನು ಸಂಪತ್ ಭರಿತವಾದದ್ದನ್ನೇ ನಾವು ಕಾಣ್ತೀವಿ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲಿವಿ ಗುಡಿಯು ಕಲೆಯು ಬಲೆಯನು, ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳನ್ನು ಅಲ್ಲಿ ಅರ್ಪಿಸಲ್ಲಿ. ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಕರ್ಪೂರದ ಆರತಿಯು ಜ್ಯೋತಿಯಿಲ್ಲ, ಭಗವಂತನ ಆನಂದ ರೂಪಗೊಂಡಿ ತುಳ್ಳಿ ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲಿ. ಸರಸಂದಿಂದಿರು ತೇಲುತ್ತಿದೆ ಶಿಲೆಯು ರಾಮಾಯಣವನ್ನಿಲ್ಲಿದೆ, ಬಾದರಾಯಣನಂತೆ ಭಾರತದ ಹಾಡುತ್ತಿಹುದಿಲ್ಲಿ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈಮರೆತು ತೇಲುವುದು ಭೂಭಾರವಿಲ್ಲಿ. ಕೆಲವೊಂದು ಇತಿಹಾಸ ಹೆಂಗ್ ಆ ಒಂದು ಕಲೆ ದೇವಾಲಯಗಳ ಸುತ್ತ ಏನದಂದ್ರೆ ಕೆಲವೊಂದು ರಾಮಾಯಣ ಮಹಾಭಾರತದ ಕಥೆಗಳು ಹೇಳ್ಬೋದು, ಇನ್ನು ಕೆಲವು ದಂತಕಥೆಗಳನ್ನು ಹೇಳ್ಬೋದು. ಯಾವುದೇ ತಮ್ಮ ಒಂದು ಭಾವನೆ ಅಂದರೆ ಅಲ್ಲಿ ಕವಿ ಅಥವಾ ಅಲ್ಲಿ ಏನು ಒಂದು ರಾಜ ಯಾವ ಒಂದು ವಿಷಯವನ್ನು ಆ ಒಂದು ಕೆತ್ತನೆ ಮೂಲಕ ಹೇಳಲಿಕ್ಕೆ ವ್ಯಕ್ತಪಡಿಸಬೇಕಲ್ಲ ಕತ್ತನ್ನು ಆ ಒಂದು ಕಲೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತೀವಿ. ಆಮೇಲೆ ಇವತ್ತು ಎಷ್ಟೋ ದೇವಾಲಯಗಳು ಇವತ್ತು ಹಾಳುಬಿದ್ದಿವೆ, ಯಾಕಂದರೆ ಹೊರಗಿನ ದಾಳಿಕೋರರಿಂದ ಎಷ್ಟೋ ದೇವಾಲಯಗಳು ದೇವರ ಮೂರ್ತಿಗಳು ಭಿನ್ನ ಆಗ್ಬಿಟ್ಟವ, ದೇವಸ್ಥಾನಗಳು ಬಾಗಿಲಾಗ್ಬಿಟ್ಟಾರ, ಅಂದರೆ ಪೂಜೆಗೆ ಯೋಗ್ಯವಾಗಿಲ್ಲ. ಅದರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೆ ಉಳಿದಿವೆ. ದೇವರು ಒಂದು ಹಾಳು ಮಾಡಿ ದೇವಸ್ಥಾನವೆಲ್ಲ ನಶಿಸಿ ಹೋಗಿರ್ಬೋದು, ಆದರೆ ಅಲ್ಲಿರುವಂಥ ಕಲೆ ಮತ್ತು ವಾಸ್ತುಶಿಲ್ಪಗಳು ಇವಂತಿಗೂ ಜೀವಂತವಾಗಿವೆ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಇವೆಲ್ಲ ನೋಡ್ರಿ, ಅಲ್ಲಿ ಪೂಜೆಗೆ ಯೋಗ್ಯವಾಗದ್ದು ಯಾವ ದೇವಾಲಯಗಳು ಇಲ್ಲ, ಆದರೂ ಕೂಡ ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಅಷ್ಟೊಂದು ಫೇಮಸ್ ಆಗಿ ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿದ್ದೇವೆ. ಈ ಸೋಮನಾಥಪುರ ದೇವಾಲಯದ ಬಗ್ಗೆನೂ ಹಾಡು ಹೇಳುತ್ತಾರೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಬಾಗಿಲಲ್ಲಿ ಬರ್ತಾ ಬರ್ತಾನೆ ಆ ಒಂದು
ಬಾಗಿಲಿಗೆ ನೀವೊಂದು ಕೈ ಮುಗಿದು ಬಾ ಒಳಗೆ ಯಾತ್ರಿಕನೇ, ಆ ಒಂದು ಯಾತ್ರೆ ಮಾಡುವಂತಹ ಯಾತ್ರಿಕನಿಗೆ ಕವಿ ಕುವೆಂಪು ಅವ್ರು ಹೇಳಲಿಕ್ಕೆ ಇದು ಸಾಮಾನ್ಯವಾದ ಬಾಗಿಲಲ್ಲ, ಇದು ಕಲೆ ಮತ್ತು ವಾಸ್ತುಶಿಲ್ಪಗಳಿಂದ ಸಂಪತ್ ಭರಿತವಾದಂತಹ ಬಾಗಿಲು. ಮೊಟ್ಟ ಮೊದಲಿಗೆ ಅಲ್ಲೇ ಒಂದು ಕೈ ಮುಗಿ, ಆ ಬಾಗಿಲಿಗೆ ಒಂದು ಕೈ ಮುಗಿ. ಸಾಮಾನ್ಯವಾದ ಬಾಗಿಲಲ್ಲಿದು ಶಿಲೆಯಲ್ಲಿವಿ ಗುಡಿಯು ಕಲೆಯು ಬಲೆಯನು ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲೊಟ್ಟು ಧನ್ಯತೆಯ ಕುಸುಮಗಳನ್ನು ಅರ್ಪಿಸಿಲ್ಲಿ. ಧನ್ಯತೆ ಭಾವ ನಿನ್ನಲ್ಲಿ ಇರುವಿ, ಸುಮ್ಮನೆ ನೋಡ್ಕೊಂಡು ಹಿಂಗೆ ನೋಡು ಆ ಚಂದದ ಚಂದದಂತ ಹೋಗ್ಬೇಡ, ಧನ್ಯತೆ ಭಾವ ನಿನ್ನೊಳಗಿರಬೇಕು. ಎಷ್ಟೊಂದು ಸಮಯ ತಗೊಂಡಿರ್ಬೋದು, ಅದು ಎಷ್ಟೊಂದು ಆ ಒಂದು ಇದಕ್ಕೆ ತಾಳ್ಮೆ ಶಕ್ತಿ ಇರ್ಬೋದು ಅವನಿಗೆ ಆ ಒಂದು ಕಲೆಯನ್ನು ಸೃಷ್ಟಿ ಮಾಡಬೇಕಾದ್ರೆ. ಧನ್ಯತೆ ಭಾವ ನಿನ್ನಲ್ಲಿರಲಿ, ಆ ಕಟ್ಟಿದಂಥವನಿಗೆ ಒಂದು ಕೃತಜ್ಞತೆ ಧನ್ಯತೆ ಭಾವ ನಮ್ಮಲ್ಲಿ ಬರಲಿ. ಕಲೆಗಾರನಿಗೊಂದು ಮೆಚ್ಚುಗೆ ಮಾತು ನಮ್ಮಲ್ಲಿರಲಿ. ಶಿಲೆಯಲ್ಲಿವೆ ಗುಡಿಯು ಕಲೆಯು ಬಲೆಯು ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲುಳಿಟ್ಟ, ನಿನ್ನ ಎದೆಯ ಕಂಬನಿಯ ಆ ಒಂದು ಕಣ್ಣೀರಿನ ಹನಿಯು ಎದೆಯೊಳಗಿಟ್ಕೊಂಡು ಧನ್ಯತೆ ಭಾವವೆನ್ನಿಲ್ಲಿ ಸೂಚಿಸು. ಆ ಒಂದು ಧನ್ಯತೆ ಭಾವ ಆ ಒಂದು ಕಲೆಗಾರನಿಗೆ ನಿನ್ನ ಒಂದು ಮೆಚ್ಚುಗೆಯ ಮಾತು ನಿನಗಿರಲಿ. ಆ ಒಂದು ಗಂಟೆಗಳ ದನಿ ಇಲ್ಲ, ಜಾಗಟೆಗಳಲ್ಲಿಲ್ಲ, ಕರ್ಪೂರ ಧಾರತೆಯ ಜ್ಯೋತಿಯೂ ಇಲ್ಲ. ಹಾಳು ಬಿದ್ದೋಗಿದೆ ಅದು ಗುಡಿ, ಅಲ್ಲಿ ಗಂಟೆ ನದಿ ದನಿಗಳಿಲ್ಲ, ಜಾಗಟೆಗಳಿಲ್ಲ, ಗಂಟೆ ಬಾರಿಸೋದಿಲ್ಲ, ಜಾಗಟೆಗಳು ಪೂಜೆ ಒಳ್ಳೆಯದ್ರಾಗ ಜಾಗಟೆ ಬಾರಿಸ್ತಾರೆ, ಅದಿಲ್ಲ, ಕರ್ಪೂರದ ಆರತಿ ಇಲ್ಲ, ಯಾವುದೂ ಇಲ್ಲ, ಹಾಳಾಗ್ಬಿಟ್ಟದ. ಅದಕ್ಕೆ ದುಃಖ ಪಟ್ಕೋಬೇಡ ನೀ, ಆ ಒಂದು ಧನ್ಯತೆ ಭಾವ ಇರಲಿ ನಿನಗೆ, ಹಾಳಾಗ್ಬಿಟ್ಟದ ಅಂತೇಳಿ ಆ ಒಂದು ಇದರಲ್ಲಿಂದ ತಿರ್ಬೇಡ. ಕಲೆಗಾರನಿಗೊಂದು ಮೆಚ್ಚುಗೆ ಮಾತಾಡು. ಭಗವಂತ ಆನಂದದ ರೂಪಗೊಂಡಿರುವುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲ. ರಸಿಕತೆ ಅದ ಅಲ್ಲಿ ಕಲೆಗಾರನ ಒಂದು ರಸಿಕತೆ ಇದೆ, ಏನನ್ನು ಹೇಳ ಬಯಸ್ಲಿಕ್ಕತ್ತನ ಅದ ಒಂದು ಅವನ ಕಲೆ ವಾಸ್ತುಶಿಲ್ಪದಲ್ಲಿ ನಾವು ನೋಡಲಿಕ್ಕೆ ಸಿಗ್ತದ. ಸರಸದಿಂದ ಇಲ್ ತೇಲುಯುತ್ತಿದೆ ಶಿಲೆಯು ರಾಮಾಯಣವೆನ್ನಿಲ್ಲಿ, ರಾಮಾಯಣವನ್ನು ಸರಸದಲ್ಲಿ ತೋರಿಸ್ಲಾಕತ್ತಾರಲ್ಲಿ ಆ ಒಂದು ಗುಡಿ ದೇವಾಲಯದ ಸುತ್ತಮುತ್ತ. ಬಾದರಾಯಣವನ್ನಂತೆ ಭಾರತದ ಹಾಡುತ್ತಿಹುದಿಲ್ಲಿ, ಇಡೀ ಭರತ ಭೂಮಿಯ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾ ಇದೆ. ಈ ಒಂದು ದೇವಾಲಯ ಸುತ್ತ ಕುಶಲತೆಗೆ ಬೆರಗಾಗಿ ಮೂಕವಾಗಿವೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈಮರೆತು ತೇಲುವುದು ಭೂವಾರವಿಲ್ಲಿ. ಆ ಒಂದು ಕುಶಲತೆಗೆ ಆ ಒಂದು ಕಲೆಗಾರನ ಕುಶಲತೆಗೆ ಅವನ ಒಂದು ಕೆತ್ತನೆಯ ಒಂದು ಗುಣಕ್ಕೆ ಅವನ ಒಂದು ಜ್ಞಾನಕ್ಕೆ ಅವನ ಒಂದು ಕೈಚಳಕಕ್ಕೆ ನಾವು ಇವತ್ತು ದಿಗ್ಭ್ರಮೆಯಾಗಬೇಕು ನೋಡೋಗರು. ಯಾಕಂದರೆ ಇವಂತಿಗೂ ಆ ಒಂದು ಕಲೆಯಲ್ಲಿ ಜೀವಂತ ಆಗಿದೆ, ಅವನ ಭಾವನೆಯಲ್ಲಿ ಜೀವಂತ ಆಗಿದೆ. ಏನನ್ನು ಹೇಳಲಿಕ್ಕೆ ಬಯಸ್ತಾನೆ ಅನ್ನೋದನ್ನು ನಾವು ನೋಡ್ಬೋದು. ಆ ಒಂದು ಕಲೆ ವಾಸ್ತುಶಿಲ್ಪಗಳು ಇವತ್ತಿಗೂ ಕೂಡ ಆ ಒಂದು ಪ್ರಸಿದ್ಧಿ ಆ ಒಂದು ಆಳ್ವಿಕೆ ಕಾಲವನ್ನು ಎತ್ತಿ ಹಿಡಿಯುವಂಥ ಕಾಲ ಅದ. ಅಂದರೆ ರಾಜ ಎಷ್ಟು ಶ್ರೀಮಂತ ಆಗಿರ್ಬೋದು, ಅವನ ರಾಜ ಅಂದ ತಕ್ಷಣ ಏನು ವಿಚಾರ ಬರ್ತದೆ ನಮ್ಮ ತಲೆಯಲ್ಲಿ, ಪ್ರಜೆಗಳ ಯೋಗಕ್ಷೇಮ ನೋಡ್ಬೋದು, ಪ್ರಜೆಗಳಿಗೆ ಯಾವುದೇ ತೊಂದರೆ ಇರಲಾರ್ದಲ್ಲಿ ನೋಡ್ಕೊಳ್ಳೋದು, ಪ್ರಜೆಗಳ ಯೋಗಕ್ಷೇಮದ ಮಧ್ಯೆ ಸುತ್ತಮುತ್ತಲನ್ನ ಯಾರಾದರೂ ರಾಜರುಗಳು ಅವನ ಮೇಲೆ ಅಟ್ಯಾಕ್ ಮಾಡ್ಬೋದೇನೋ ಒಂದು ಭಯ ದಿನ ಅವನಿಗಿದ್ದೇ ಇರ್ತದೆ. ಆ ರಾಜನಿಗೆ ತನ್ನ ಸಾಮ್ರಾಜ್ಯವನ್ನು ನೋಡಿಕೊಳ್ಳುವ ಭಾರ, ತನ್ನ ಪ್ರಜೆಗಳನ್ನು ನೋಡಿಕೊಳ್ಳುವ ಭಾರ, ಅವೆಲ್ಲದರ ಮಧ್ಯೆ ತನ್ನ ಒಂದು ಕಲೆ ಮಸ್ತು ವಾಸ್ತುಶಿಲ್ಪಕ್ಕೆ ತನ್ನ ಸಾಮ್ರಾಜ್ಯ ಹೆಂಗೆ ನಡೆಸೀನಿ, ಇವತ್ತು ಇಷ್ಟೊಂದು ಸಂಪತ್ ಭರಿಯುತವಾದ ಸಾಮ್ರಾಜ್ಯ ನಡೆಸೀನಿ. ಆಧಾರ ಬೇಕಲ್ಲ ಪ್ರೂಫು ಮುಂದಿನ ಪೀಳಿಗೆಗೆ. ಇವತ್ತಿನ ದಿನವೇ ನಾಳೆಯ ಇತಿಹಾಸ, ಇವತ್ತಿನ ಕಾಲವೇ ನಾಳೆ ಇತಿಹಾಸ. ಇವತ್ತು ನಾವು ನಡೆದು ಏನು ನಡೆದದನ್ನು ತೋರಿಸೋದು ಮುಂದಿನ ಮಕ್ಕಳಿಗೆ, ನಾವು ಹೆಂಗಿದ್ದೇವೆ ಅನ್ನೋದು ತಿಳ್ಕೊಳ್ಳೋದೇ ಇತಿಹಾಸ. ಆಗಿನ ಕಾಲದ ರಾಜರು ಹೆಂಗೆ ಜೀವನ ನಡೆಸ್ತಿದ್ರು, ಯಾವ ರೀತಿ ಮಾಡ್ತಿದ್ರು, ಅವರ ಕಾಲದಲ್ಲಿ ಏನೇನಾಗಿತ್ತು, ಯಾವ್ಯಾವ ಬಗ್ಗೆ ಅವರು ಜಾಸ್ತಿ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ರು, ಇವೆಲ್ಲವನ್ನು ತೋರಿಸ್ಕೊಡೋದೇನು. ಪುಸ್ತಕ ಇರಲಿಲ್ಲ ರೀ, ಅವ್ರು ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಬುಕ್ಕುಗಳಿಲ್ಲ, ಏನೂ ಇಲ್ಲ. ಅವರು ಮಾಡಿರುವಂಥ ಕೆತ್ತನೆ, ಅವರು ರಚಿಸಿರುವಂಥ ದೇವಾಲಯಗಳು, ಅವರು ರಚಿಸಿರುವಂಥ ಸ್ಮಾರಕಗಳು, ಅವುಗಳನ್ನೆಲ್ಲ ಕೆತ್ತನೆಯ ರೂಪದಲ್ಲಿ ಹೊರಗಿನ ಕಲೆಗಾರ ಆ ಒಂದು ಸಾಮ್ರಾಜ್ಯದ ಬಗ್ಗೆ ಒಂದು ತೊಂದರೆ ಆಗಿದ್ದರೂ ಕೂಡ ಅದನ್ನು ಹೇಳಿರ್ತಾನ, ಅಥವಾ ಒಂದು ಸಂತೋಷದ ಸುದ್ದಿ ಆಗಿರಿದ್ರು ಅದ್ರ ಬಗ್ಗೆ ಹೇಳಿರ್ತಾನ. ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನಿಮಗಿದ್ದರೆ, ಧನ್ಯತೆ ಭಾವ ನಿಮಗಿದ್ದರೆ, ನಿಜವಾದ ಕಲೆಗಾರನಿಗೊಂದು ಧನ್ಯತೆ ಭಾವ ನೀವು ಸೂಚಿಸ್ತಾ ಇರಬೇಕಾದ ಅನಿಸ್ತಿತ್ತು ನಿಮ್ಮ ಮನಸ್ಸಿಗೆ ಅಂದರೆ, ಆ ದೇವಾಲಯಕ್ಕೆ ಬರುವ ಮುನ್ನ ನೀವು ಕೈ ಮುಗಿದು ಒಳಗೆ ಬಾ, ಹಾಳು ಬಿದ್ದವು ದೇವಾಲಯ ಅಂತ ಮನಸ್ಸು ನೊಂದುಕೊಂಡು ಹೋಗ್ಬೇಡ, ದುಃಖ ಮಾಡ್ಕೋಬೇಡ ಮನಸ್ಸಿನಾಗ.
ಎಲ್ಲ ಈ ಕಂಪೆ ಒಳಗೆ ಹೋಗಿದ್ರೆ ಇವತ್ತಿಗೂ ಕೂಡ ಅಂಥ ದೇವಾಲಯಗಳು ಎಷ್ಟೋ ಆಳ ಬಿದ್ದಾವೆ. ಆ ದುಃಖ ನಮ್ಮಲ್ಲಿ ಬಾಡಬೇಡ, ಯಾಕಂದರೆ ಅಲ್ಲಿ ಒಂದು ಕಲೆಗಾರನ ಒಂದು ಶಕ್ತಿ ನೋಡಿರಿ, ಎಲ್ಲ ಹಾಳು ಬಿದ್ದದಲ್ಲ ಅನ್ನೋ ಬೇಡ. ಆ ಕಲೆ ವಾಸ್ತುಶಿಲ್ಪ ಇವತ್ತಿಗೂ ಜೀವಂತ ಅದ. ದೇವರ ಮೂರ್ತಿ ಭಸ್ಮ ಆಗಿ ಭಗ್ನ ಆಗಿರಬಹುದು, ಆ ದೇವಾಲಯ ಪೂಜಕ್ಕೆ ಯೋಗ್ಯ ಆಗಿರಲೇ ಇರಬಹುದು, ಆದರೆ ಆ ಸುತ್ತಮುತ್ತಲಿನ ಕಲೆ ಕೆತ್ತನೆ ಇವತ್ತಿಗೂ ಜೀವಂತ ಆಗಿಲ್ಲ. ಆ ಮೊದಲಾದರೂ ಭೀ ಅವು ಪೂಜೆ ಮಾಡಿಸ್ಕೊತಾ ಇರಲಿಲ್ಲ, ಇವತ್ತೆಗಾದರೂ ಪೂಜೆ ಮಾಡಿಸ್ಕೊತಾ ಇಲ್ಲ. ಸುತ್ತಮುತ್ತಲಿನ ಗೊಂಬೆಗಳ ಚಿತ್ರಣ ಅವ ಇವತ್ತಿಗೂ ಕೂಡ ತನ್ನ ವೈಭವವನ್ನು ಸಾರಿ ಸಾರಿ ಹೇಳ್ತಾ ಇವೆ. ಆ ಒಂದು ಸೃಷ್ಟಿಕರ್ತನಿಗೆ, ಆ ಒಂದು ಕಲೆಗಾರನಿಗೆ ನಿನ್ನಲ್ಲಿ ಒಂದು ಧನ್ಯತೆ ಭಾವ ಇರಲಿ. ಅವಂದಾಗ ಮಾತ್ರ ಅವರು ಮಾಡಿರುವಂಥ ಒಂದು ಪ್ರಯತ್ನಕ್ಕೆ ನಾವೊಂದು ಒಂದು ಕೃತಜ್ಞತೆ ತಿಳಿಸಿದ ಹಾಗೆ ಆಗ್ತದೆ ಅನ್ನೋದೇ ಇಲ್ಲಿ ಕವಿ ಕುವೆಂಪು ಅವರ ಸೋಮನಾಥಪುರ ದೇವಾಲಯದ ಬಗ್ಗೆ ಹೇಳಿರುವಂಥ ಎರಡು ಸಾಲುಗಳು.